ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ವತಿಯಿಂದ ಇಡೀ ರಾಜ್ಯಾದ್ಯಂತ ಬಸ್ ಸ್ಥಗಿತಗೊಳಿಸಲಾಗಿದೆ. ಇವತ್ತು ಬಸ್ ಸ್ಥಗಿತಗೊಳಿಸೋದ್ರಿಂದ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅಂತ ಸರ್ಕಾರದ ಕೆಲಸ ಆಗಿದೆ. ಇವತ್ತು ಅಮಾನತುಗೊಳಿಸ್ತಕ್ಕಂಥದ್ದು, ವರ್ಗಾವಣೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ಅವ್ರನ್ನ ಬೇರೆ ಬೇರೆ ಸೇವೆಯಿಂದ ವಜಾಗೊಳಿಸ್ತಕ್ಕಂಥ ತೀರ್ಮಾನಗಳು ಮಾಡಿ ಇವತ್ತು ಸಿಬ್ಬಂದಿ ಮೇಲೆ ತುರ್ತು ಪರಿಸ್ಥಿತಿ ನೀಡಿದಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕೆ ಅದು ಖಂಡನೆ ಮಾಡಿ ಸರ್ಕಾರ ಆಗಿ ಸರ್ಕಾರದ ತಾಯಿ ಹೃದಯದಿಂದ ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕು. ಎರಡು ಮೂರು ದಿವಸ ಸಮಸ್ಯೆ ಪರಿಹಾರ ಮಾಡದೇ ಇದ್ದರೆ JDS ವತಿಯಿಂದ ಹೋರಾಟ ಮಾಡಿ ನೌಕರ ಪರವಾಗಿ ನಾವು ಹೋರಾಟ ಮಾಡಲಿಕ್ಕೆ ತಯಾರಿದೆ ಅನ್ನೋಂಥ ಮಾತನ್ನು ಹೇಳಿದ್ದೀನಿ.